अमृतवर्षिणि धरणिग जीवधारे अमृतवर्षिणि। ಶಕುಂತಲಾ, ಯಾಕೆಲ್ಲರನ್ನೂ ಅನುಮಾನ ದೃಷ್ಟಿಯಿಂದ ನೋಡ್ತಿದ್ಯಾ? ಎಲ್ಲರನ್ನೂ ಅನುಮಾನದಿಂದ ನೋಡ್ತಾ ಇಲ್ಲ ಅತ್ತೆ, ಅವನು ಬಂದಿದ್ದು ಯಶೋಧನ ಜೊತೆ. ಅದರಲ್ಲೂ ಅಕ್ಕನ ಮಗ ಅಂತ ಬೇರೆ ಹೇಳಿದ್ಲು, ಅಂದಮೇಲೆ ಅವಳ ಗುಣ ತಾನೇ ಅವನಿಗೂ ಇರುತ್ತೆ. ಶಕುಂತಲಾ, ಹಲೋ, ಇನ್ನು ಏನ್ರಿ ನಿಮ್ದು ಸಮಸ್ಯೆ? ಮದುವೆ ಮುಗಿದ ಮೇಲೆ ಇನ್ವಿಟೇಷನ್ ಕಳಿಸ್ತೀರಾ? ಮೊದಲೇ ಟೆನ್ಷನ್ನಲ್ಲಿ ಇದ್ದೀವಿ, ಇನ್ನು ನೀವು ಬೇರೆ ಇಳಿತಾ ಇದ್ದೀರಲ್ಲ. ಸರಿ ಸರಿ, ಬೇಗ ಕಳಿಸ್ಕೊಡಿ. ಒಪ್ಕೊಂಡಿದ್ದ ಕೆಲಸನ ನೆಟ್ಟಿಗೆ ಮಾಡೋದೇ ಇಲ್ಲ. ಯಾರು ಶಕುಂತಲಾ, ಏನಾಯ್ತು? ಇನ್ವಿಟೇಷನ್ ಪ್ರಿಂಟ್ ಮಾಡೋರು ಪ್ರೂಫ್ ಇವತ್ತು ಮಾಡೋಕ್ಕಾಗಲ್ಲ, ನಾಳೆ ಮಾಡಿ ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ನನಗಂತೂ ತುಂಬ ಟೆನ್ಷನ್ ಆಗ್ತಿದೆ ಅತ್ತೆ. ನಾಳೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಮ್ಮ? ಈ ಅಮೃತ ಬೇರೆ ಕಾಣಿಸಲ್ಲ. ಅಮೃತ, ಏನತ್ತೆ? ಒಣಗಕ್ಕಿಟ್ಟಿದ್ದ ಅರಿಶಿನನ ಜೋಪಾನವಾಗಿ ತೆಗೆದಿಡು. ಸರಿ ಅತ್ತೆ. ಶಾಂತಲಾ, ಹೀಗೆ ಕೂತ್ಕೊಂಡು ಅರಟೆ ಹೊಡಿತೀಯಾ, ಇಲ್ಲ ಎದ್ದು ಬಂದು ನನ್ನ ಜೊತೇಲಿ ಕೆಲಸ ಮಾಡ್ತೀಯ? ಬಾ. ಶಕುಂತಲಾ ಒಬ್ಬಳೇ ಎಲ್ಲ ಕೆಲಸನ ತಲೆ ಮೇಲೆ ಹೊತ್ಕೊಂಡು ನಿಭಾಯಿಸ್ತಿದ್ದಾಳೆ. ಪಾಪ. ಪ್ರತಿ ಇದನ್ನೆಲ್ಲ ಮಾಡಿಬಿಟ್ರೆ ವಿಜಯ್ ಕರ್ಗೋಗ್ಬಿಡ್ತಾರೆ ಅಂದ್ಕೊಂಡಿದ್ಯಾ? ನೋಡ್ತಿರು ಅವ್ರು ಬಂದಮೇಲೆ ಏನಾಗುತ್ತೆ ಅಂತ. ಅಮೃತ ಅಕ್ಕ, ನೀನು ಹೇಳ್ದಾಗೆ ಮಾಡಿದ್ದೀನಿ, ಇದರಿಂದ ಅವ್ರಿಗೆ ಸಂತೋಷ ಆಗುತ್ತಾ? ಬರೀ ಸಂತೋಷನ, ನಿನ್ನನ್ನು ಕಟ್ಟಿಯಾಗಿ ತಕ್ಕೊಂಬಿಡ್ತಾರೆ ನೋಡ್ತಾ ಇರು. ಹೌದಾ? ಆಹಾ ಹಾ, ನಾಚಿಕೆ ನೋಡು, ಇನ್ನೂ ಅದನ್ನೇ ತಾನೇ ಆಸೆ ಪಡ್ತಿದ್ಯಾ? ಕಳ್ಳಿ ನೋಡು, ಅವರೇ ಎಲ್ಲ ಮಾತಾಡಲಿ ಅಂತ ನೀನು ಸುಮ್ಮನೆ ಇದ್ಬಿಡ್ಬೇಡ. ನೀನು ಅವ್ರಿಗೆ ಇಷ್ಟ ಆಗೋ ಹಾಗೆ ಮಾತಾಡು, ಪ್ರೀತಿ ತೋರಿಸು, ಅವ್ರಿಗೂ ಆಗ ಮಾತಾಡೋಕ್ಕೆ ಧೈರ್ಯ ಬರುತ್ತೆ. ಇದೇನು ಮಲ್ಲಿಗೆ ಹೂ ಇಟ್ಟಿದ್ಯಾ? ಓ, ಇದನ್ನ ಅವರೇ ನಿನ್ನ ಮುಚ್ಚಲಿ ಅಂತನಾ? ಆಹಾ ಹಾ, ಅವ್ರು ಬಂದ್ರು ಅನ್ಸುತ್ತೆ, ನಾನು ಬರ್ತೀನಿ. ಅಕ್ಕ, ನನಗೆ ಯಾಕೋ ಭಯ ಆಗ್ತಿದೆ. ಭಯನಾ? ಯಾಕೆ? ಅವ್ರು ಬಂದಾಗ ನಾನು ಏನಾದರೂ ತಪ್ಪಾಗಿ ಮಾತಾಡಿ ಅವ್ರಿಗೆ ಬೇಜಾರು ಮಾಡಿಬಿಡ್ತೀನೇನೋ ಅಂತ. ಇಂಥ ಟೈಮ್ನಲ್ಲಿ ನೀನು ತಪ್ಪಾಗೇ ಮಾತಾಡಿದ್ರು ಅದು ಅವ್ರಿಗೆ ಇಷ್ಟ ಆಗುತ್ತೆ. ಭಯ ಪಡಬೇಡ, ನಾನು ಹೇಳ್ಕೊಟ್ಟಂಗೆ ಮಾಡು ಸಾಕು. ಆಯ್ತಕ್ಕ. ಸರಿ, ನಾನು ಬೆಳಗ್ಗೆ ಮಾತಾಡ್ತೀನಿ. ಗುಡ್ ಲಕ್. ದುಂದ
ಏನಿದೆಲ್ಲ? ನಿಮಗೆ ಧನ್ಯವಾದ ಹೇಳೋಣ ಅಂತ. ಯಾಕೆ? ಅದು ಪಟಾಕಿ ಸಿಡಿದು ನನ್ನ ಕೈ ಗಾಯ ಆಗಿದ್ದಾಗ ಅಷ್ಟೊಂದು ಕಾಳಜಿಯಿಂದ ಉಪಚಾರ ಮಾಡಿದ್ರಲ್ಲ, ಅದಕ್ಕೆ. ಅದಕ್ಕೆ ಹೀಗೆಲ್ಲ ಮಾಡಿ ನನ್ನನ್ನು ಮೆಚ್ಚೋಕ? ನಿಮ್ಮನ್ನು ಮೆಚ್ಚೋಕಲ್ಲ, ನೀವು ಮಾಡಿದ ಸಹಾಯಕ್ಕೆ, ನೀವು ತೋರಿಸಿದ ಪ್ರೀತಿಗೆ. ಸಾಕು, ಯಾರು ಮಾಡದೆ ಇರೋಂತ ಸಹಾಯ ಮಾಡಿಲ್ಲ ನಾನು. ನಿನ್ನ ಕೈ ಗಾಯ ಆಯ್ತು ಅಂತ ತಕ್ಷಣಕ್ಕೆ ನಾನು ನಿಂಗೆ ಔಷಧಿ ಹಚ್ಚಿದೆ. ಅಷ್ಟಕ್ಕೆ ನನಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಭ್ರಮೆಗೆ ಬಿದ್ದ್ಬಿಟ್ಯಾ? ಹಾಗಲ್ಲ, ನಾನು ನೋಡು, ನಿನ್ನ ಜಾಗದಲ್ಲಿ ಕೆಲ್ಸದೋಳು ರೇಖಾಯ್ದಿದ್ರು ನಾನು ಹಾಗೆ ಮಾಡ್ತಿದ್ದೆ. ಹಾಗಂತ ನಾನು ಅವಳನ್ನ ಪ್ರೀತಿಸೋಕ್ಕಾಗತ್ತಾ? ಈ ಗಾಯನ ನೆಪ ಮಾಡಿಕೊಂಡು ನನ್ನ ಅನುಕಂಪ ಗಿಟ್ಸೋಕೆ ಬಂದರೆ ನಾನು ಸುಮ್ಮನಿರಲ್ಲ. ನಾನು ಮಾಡಿದ ಸಹಾಯನ ನೀನು ಹೀಗೆ ದುರುಪಯೋಗ ಪಡಿಸ್ಕೋತೀಯ ಅಂತ ಗೊತ್ತಿದ್ದರೆ ನಾನು ಇದಕ್ಕೆ ಔಷಧಿನೇ ಹಚ್ತಾ ಇರಲಿಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ವಿಷಯದಲ್ಲಿ ನಾನು ಯಾವತ್ತೂ ಹಾಗೆ ನಡ್ಕೊಂಡಿಲ್ಲ. ನನಗೆಲ್ಲ ಗೊತ್ತು. ನಿನ್ನ ಈ ಕಣ್ಣೀರಿಂದ ಬೇರೆಯವ್ರ ಅನುಕಂಪ ಬೇಕಾದ್ರೆ ಗಿಟ್ಟಿಸ್ಬಹುದು, ಆದರೆ ನನ್ನ ಅನುಕಂಪ ಗಿಟ್ಸೋದಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ಅವ್ರಗಳ ಮುಂದೆ ಹೋಗಳು, ಉಪಯೋಗಕ್ಕೆ ಬರ್ಬೋದು. ಒಂದು ಮಾತು ನೆನ್ಪಿಟ್ಕೊ, ಮುಂದಿನ ವಾರ ಕೋಮಲ್ ಮದುವೆ, ಅಲ್ಲಿವರೆಗೂ ಅಷ್ಟೇ ನಿನಗೆ ಈ ಮನೇಲಿರೋಕೆ ಅವಕಾಶ. ಸೊ ನೀನು ಏನೇ ನಾಟಕ ಆಡಿದ್ರೂ ಈ ಮನೇಲಿ ಉಳಿಯಕ್ಕೆ ಸಾಧ್ಯ ಇಲ್ಲ. ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಪದೇ ಪದೇ ಇದನ್ನು ನಾನು ನಿನಗೆ ಹೇಳ್ತಾ ಇರೋಕ್ಕಾಗಲ್ಲ. ಇನ್ನೊಂದ್ಸಲ ಈ ಥರ ನಾಟಕ ಆಡಿದ್ರೆ ನಾನೇ ನಿನ್ನ ಈ ಮನೆಯಿಂದ ಆಚೆ ಹಾಕ್ಬೇಕಾಗತ್ತೆ. ಹುಷಾರ್. ಇನ್ನೂ ಏನು ನಿಂತಿದ್ಯಾ? ಹೋಗಾಚೆ ನಿಂತ್ಕೋ. ಹೋಗೋಕ್ಕಿಂತ ಮುಂಚೆ ಈ ದರಿದ್ರನ್ನೆಲ್ಲ ಕ್ಲೀನ್ ಮಾಡಿ ಹೋಗು. ಇದನ್ನ ನೋಡ್ತಾ ಇದ್ರೆ ಮೈಯೆಲ್ಲ ಉರಿಯುತ್ತೆ. ವಿಷಯ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಏನ್ ಮಾಡ್ಲಿ? ಈ ಪ್ಲಾನ್ ಖಂಡಿತ ವರ್ಕೌಟ್ ಆಗುತ್ತೆ. ಹಲೋ. ಹಲೋ ಅಜಿತ್, ನಮ್ಮಿಬ್ಬರು ವಿಷಯ ಅಮ್ಮಂಗೆ ತಿಳ್ಸೋಕೆ ಒಂದು ಒಳ್ಳೆ ಪ್ಲಾನ್ ಇದೆ. ಏನು? ನಾಳೆ ನಾನು ಹೇಗಾದರೂ ಮಾಡಿ ನನ್ನ ಫೋನ್ ಅಮ್ಮನ ಹತ್ರ ಇದ್ದು ಬರ್ತೀನಿ. ಅದೇ ಟೈಮ್ ನೀನು ಫೋನ್ ಮಾಡು. ವಾವ್, ಗ್ರೇಟ್ ಗ್ರೇಟ್ ಕೋಮಲ್, ಎಂಥ ಒಳ್ಳೆ ಐಡಿಯಾ ಕೊಟ್ಟಿದ್ಯಾ. ಹಾಂ, ನಾಳೆನೇ ಫೋನ್ ಮಾಡಿ ಮಾತಾಡ್ತೀನಿ. ಆಮೇಲೆ ಇದು ನಾವು ಪ್ಲ್ಯಾನ್ ಮಾಡಿ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಇಲ್ಲ, ಅವ್ರಿಗೆ ಅನುಮಾನ ಬರ್ದಿರೋ ಹಾಗೆ ಮಾಡ್ತೀನಿ. ಅಜಿತ್, ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಯಾವ ಕಾರಣಕ್ಕೂ ನಿನ್ನನ್ನು ಕಳ್ಕೊಳ್ಳಲ್ಲ. ಐ ಲವ್ ಯು ಅಜಿತ್. ಥ್ಯಾಂಕ್ಸ್ ಕೋಮಲ್, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋದಕ್ಕೆ. ಬರೀ ಪ್ರೀತಿ ಅಲ್ಲ, ನಿನಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ. ಐ ಲವ್ ಯು, ಐ ಲವ್ ಯು ಸೋ ಮಚ್ ಕಣೆ. ನನಗೀಗ ಒಳ್ಳೆ ಐಡಿಯಾ ಕೊಟ್ಟಿದ್ದೀರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಮಲ್ಕೋ, ನಾಳೆ ಮಾತಾಡೋಣ.
ಓಕೆ, ಬೈ, ಗುಡ್ ನೈಟ್. ಪರವಾಗಿಲ್ಲ ಕೋಮಲ್, ನೀನು ಇಷ್ಟೊಂದು ಬುದ್ಧಿವಂತ ಅಂತ ನನಗೆ ಗೊತ್ತಿರಲಿಲ್ಲ. ಗುಡ್, ನೋಡ್ತಾ ಇರು, ಹ್ಞೂ ನೋಡ್ತಾ ಇರು, ನಿನ್ನನ್ನು ಯಾವ ಸ್ಥಿತಿಲಿ ತಂದು ನಿಲ್ಲಿಸ್ತೀನಿ ಅಂತ. ನಿನ್ನ ಜಾಗದಲ್ಲಿ ಕೆಲ್ಸದೋಳ್ ರೇಖಾ ಇದ್ದಿದ್ರು ನಾನು ಹಾಗೆ ಮಾಡ್ತಿದ್ದೆ. ಈ ಗಾಯನ ನೆಪ ಮಾಡಿಕೊಂಡು ನನ್ನ ಅನುಕಂಪ ಗಿಟ್ಸೋಕ್ ಬಂದ್ರೆ ನಾನು ಸುಮ್ಮನಿರಲ್ಲ. ಒಂದು ಮಾತು ನೆನ್ಪಿಟ್ಕೊ, ಮುಂದಿನ ವಾರ ಕೋಮಲ್ ಮದುವೆ, ಅಲ್ಲಿವರೆಗೂ ಅಷ್ಟೇ ನಿನಗೆ ಈ ಮನೇಲಿರಕ್ಕೆ ಅವಕಾಶ. ಪದೇ ಪದೇ ಇದನ್ನ ನಾನು ನಿನ್ಗೆ ಹೇಳ್ತಾ ಇರೋಕ್ಕಾಗಲ್ಲ, ಇನ್ನೊಂದ್ಸಲ ಈ ಥರ ನಾಟಕ ಆಡಿದ್ರೆ ನಾನೇ ನಿನ್ನ ನಿಮ್ಮ ಮನೆಯಿಂದ ಆಚೆ ಹಾಕ್ಬೇಕಾಗತ್ತೆ. ಹುಷಾರ್. ಿದ್ದಾಳೆ ಅಂದ್ರೆ ರಾತ್ರಿ ವಿಜಯ್ ಸರಿಯಾಗಿ ಮಂಗಳಾರತಿ ಮಾಡಿರ್ಬೇಕು. ಆಹಾ, ಏನಾಯ್ತು ಅಂತ ಅವಳ ಬಾಯಿಂದಾನೆ ಕೇಳೋಣ. ಅಮೃತ, ಏನೇ ರಾತ್ರಿ ಫುಲ್ ರೊಮ್ಯಾನ್ಸ್ ನಡೀತಾ? ವಿಜಯ್ ಅವ್ರಿಗೋಸ್ಕರ ರೂಮ್ ಸಿಂಗಾರ ಮಾಡಿದ್ಯಲ್ಲ, ಅದು ಅವ್ರಿಗೆ ಇಷ್ಟ ಆಯ್ತಾ? ಅವ್ರಿಗೆ ತುಂಬ ತುಂಬ ಸಂತೋಷ ಆಯಿತು. ನಿಜವಾಗ್ಲೂ? ಹೌದಕ್ಕ, ಅವ್ರು ತುಂಬ ಸಂತೋಷ ಪಟ್ಟರು. ಆದರೆ ನಿನ್ನ ಮುಖ ನೋಡಿದ್ರೆ ಹಾಗೆ ಅನಿಸ್ತಿಲ್ವಲ್ಲ, ಏನಾಯಿತು ಅಂತ ಹೇಳು. ಹೇಳಿದ್ನಲ್ಲಕ್ಕ, ಅಷ್ಟೇ. ನೋಡು, ನಾನು ನಿನ್ನ ಅಕ್ಕ, ನನ್ನ ಹತ್ರನೇ ಮುಚ್ಚು ಮರೇನಾ? ಏನಾಯ್ತು ಹೇಳೆ ಅಕ್ಕ. ನಾನು ಈಗೇನು ಮಾತಾಡೋ ಸ್ಥಿತಿಲಿಲ್ಲ, ದಯವಿಟ್ಟು ದಯವಿಟ್ಟು ನನ್ನನ್ನೇನು ಕೇಳಬೇಡ. ಓಹೋ, ಇಷ್ಟೊಂದು ಅಹಂಕಾರ ಬಂದ್ಬಿಡ್ತಾ ನಿಮಗೆ? ಏನೋ ಗಂಡ ಹೆಂಡತಿ ಚೆನ್ನಾಗಿರಲಿ ಅಂತ ಒಂದು ಐಡಿಯಾ ಕೊಟ್ಟರೆ ನನ್ನ ಹತ್ರನೇ ಸೀಕ್ರೆಟ್ ಮೇಂಟೈನ್ ಮಾಡ್ತೀಯಾ? ಆಯಿತು ಬಿಡು, ನಿನಗೆ ಇಷ್ಟಿರಬೇಕಾದ್ರೆ ನಾನು ನಿನ್ನ ಅಕ್ಕ, ನನಗಿನ್ನೆಷ್ಟಿರಬೇಕು ಮಾಡು. ಇನ್ನೂ ಎಷ್ಟು ದಿನ ಮಾಡ್ತೀಯೋ ಮಾಡು, ನಾನು ನೋಡೇ ಬಿಡ್ತೀನಿ. ವರ್ಷ, ಯಾಕೆ ಅವಳ ಮೇಲೆ ರೇಗ್ತಾ ಇದೀಯಾ? ನಾನು ಯಾಕತ್ತೆ ಇವಳ ಮೇಲೆ ರೇಗ್ಲಿ? ಇವಳ ಹತ್ರ ಒಂದು ವಿಷಯ ಕೇಳ್ತಿದ್ದೆ. ಏನದು? ಅತ್ತೆ, ಇವಳ ಕೈಗೆ ಗಾಯ ಆಗಿದ್ದಾಗ ವಿಜಯ್ ಬಾವ ಔಷಧಿ ಹಚ್ಚಿದ್ರಲ್ಲ, ಅದಕ್ಕೆ ಇವಳು ಥ್ಯಾಂಕ್ಸ್ ಹೇಳಕ್ಕೆ ರಾತ್ರಿ ರೂಮ್ನೆಲ್ಲ ಡೆಕೋರೇಟ್ ಮಾಡಿದ್ಲು. ಅದು ವಿಜಯ್ ಬಾವನ್ಗೆ ಇಷ್ಟ ಆಯ್ತಾ ಏನಂದ್ರು ಅಂತ ಕೇಳ್ತಿದ್ದೆ, ಆದರೆ ಇವಳೇನು ಹೇಳ್ತಾನೆ ಇಲ್ಲ. ಹೌದಾ ಅಮೃತ? ವಿಜಯ್ ನಿನ್ನ ಪ್ರೀತಿನ ಒಪ್ಕೊಂಡ? ಅಮೃತ, ಯಾಕೆ ಕಳ್ತಾ ಇದೀಯಾ? ಏನಾಯ್ತಮ್ಮ? ಏನಿಲ್ಲ ಅತ್ತೆ. ಅಮೃತ, ಅತ್ತೆ ಕರೀತಿದ್ದಾರೆ, ನಾನು ಹೋಗ್ತೀನಿ. ನಿಂತ್ಕೋ ಅಮೃತ, ನಾವು ಅಷ್ಟೊಂದು ಕೇಳ್ತಾನೆ ಇದ್ದೀವಿ, ಆದರೂ ಇನ್ನಿಷ್ಟಕ್ಕೆ ನೀನು ಹೋಗ್ತಾನೆ ಇದೆಯಲ್ಲ. ನನಗೆ ಹೇಳದೆ ಹೋದ್ರೆ ಬೇಡ ಬಿಡು, ಆದರೆ ಅತ್ತೆಗಾದರೂ ಹೇಳಬೇಕು ಅಲ್ವಾ? ಯಾವಾಗಲೂ ನೀನು ಒಳ್ಳೇದು ಬಯಸೋರು ಇವರು, ಇದೇನಾ ನೀನು ಇವ್ರಿಗೆ ಕೊಡೋ ಬೆಲೆ? ವರ್ಷ, ಸುಮ್ಮನೆ ಇರು. ಅಮೃತ, ನೀನು ಹೋಗಮ್ಮ. ಯಾಕೆ ಅವಳ ಮೇಲೆ ರೇಗ್ತೀಯಾ? ಮತ್ತಿನ್ನೇನತ್ತೆ, ಅವಳ ಮುಖ ನೋಡಿದ್ರೆ ಗೊತ್ತಾಗಲ್ವಾ?